one of the most popular places in recent times. Benne bambuto complimentary extra eno charges enta avalla adu aha sakkala sok aagthide guys softest idli bere aha mind blowing. So hello guys, welcome to Dinesh Perspective. Ivattu naavel bandidivi anta helidre idli guru anta ondu idli shop ge bandidivi. Illi tatte idli matte benne tumba famous. Lalbagh West Gate hatra ide. Exact location matte Google Maps link description la hakirtini. Illadokore Lalbagh West Gate bus stand ide. Actually nokore jaasti ira Lalbagh hogtarala walking muskondo illi bandibuttu idli tintarante. So one of the most popular place recent times alli. So nodokore line gothagutte. Line nalli nintkondo avaru tatte idli na iskota idare. Naavu hog try madona aa soft ತಟ್ಟೆಯಲ್ಲಿ ಮತ್ತೆ ಬೆನ್ನೇನ. ಸೊ ಒಳ್ಳೆ ಕಾಂಬಿನೇಷನ್. ಲಾಸ್ಟ್ ಟೈಮ್ ಶಿವಪ್ಪ ಇಡ್ಲಿ ಅಂತ ಟ್ರೈ ಮಾಡಿದ್ದು. ಎಸ್ ಶಿವನಿ, ಲೆಟ್ಸ್ ಗೋ. ಇವಾಗ ನಾವು ಆ ಬೆನ್ನೆ ತಟ್ಟೆಯಲ್ಲಿ ತಗೋಬಿಟ್ಟಿದೀವಿ. ಸೊ ಸಾಫ್ಟ್ ಆಗಿದೆ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಸಾಫ್ಟ್ ಆಗಿದೆ ಅಂತ ಅಂದ್ಬಿಟ್ಟು. ಸೊ ಮೇಲೆ ಬೆನ್ನೆ ಹಾಕೊಟ್ಟಿದ್ದಾರೆ ನೋಡಿ. ಓ ಮೈ ಗಾಡ್, ಆಹಾ ಲುಕ್ಅಟ್ ದ ಡ್ಯೂಡ್, ಸಖತ್ತಾಗಿದೆ. ಅದಕ್ಕೆ ಸೈಡಲ್ಲಿ ಚಟ್ನಿ. ಇವ್ರ ಪ್ಲೇಟ್ಸ್ ಸಖತ್ ಮಿನಿ ಆಗಿ ತುಂಬ ಚೆನ್ನಾಗಿದೆ ಗೈಸ್, ಲೈಕ್ ಚಿಕ್ಕದಾಗಿ ಸೂಪರಾಗಿ ಕೊಟ್ಟಿದ್ದಾರೆ. ಸೊ ಟ್ರೈ ಮಾಡ್ಬಿಡೋಣ. ಸೊ ಇಲ್ಲಿ ಇಲ್ಲಿ ಬೆನ್ನೆ ಇದೆ. ಸೊ ಟೇಸ್ಟ್ ಮಾಡ್ಬಿಡೋಣ. ನಮ್ಮ ಚಟ್ನಿ ಜೊತೆ ಒಂದು ಕರೆಕ್ಟಾಗಿ ಡಿಪ್ ಹೊಡೆದು ಅದಕ್ಕೆ ಆಹಾ ಸಕ್ಕತ್ತಾಗಿ ಸೋಕ್ ಆಗ್ತಿದೆ ಗೈಸ್. ಸಾಫ್ಟೆಸ್ಟ್ ಇಡ್ಲಿ ಬೇರೆ ಸಕ್ ಆಹಾ ಮೈಂಡ್ ಬ್ಲೋಯಿಂಗ್ ಅಂತ ಹೇಳ್ತೀನಿ. ಸೀರಿಯಸ್ಲಿ ಸ್ಪೈಸಿ ಚಟ್ನಿ, ಎಸ್ ಅದು ಬೆನ್ನೆಗೆ ಸ್ಪೈಸಿ ಚಟ್ನಿ ಇದ್ರೆ ಸಕ್ಕತ್ತಾಗಿ ಇಷ್ಟ ಆಗುತ್ತೆ. ಲೈಕ್ ಸಿಮಿಲರ್ ಲೈಕ್ ಒಂದು ಶಿವಪ್ಪ ಇಡ್ಲಿ ಎಲ್ಲಿ ನಾನು ತಿಂದ್ವಲ್ಲ ಅದೇ ಒಂದು ನ್ಯಾಪ್ಕ ಬರ್ತಾ ಇದೆ. ಅವರು ಅಷ್ಟೇ ಬೆನ್ನೆ ಹಾಕ್ಕೊಟ್ಟು ಒಂದು ಸ್ಪೈಸಿ ಚಟ್ನಿ ಕೊಡ್ತಿದ್ರು. ಇಲ್ಲೂ ಅಷ್ಟೇ ಸಾಫ್ಟೆಸ್ಟ್ ಇಡ್ಲಿ ತಟ್ಟೆ ಇಡ್ಲಿ, ಬಟ್ ಅಲ್ಲಿ ಚಿಕ್ಕಿ ಇಡ್ಲಿ, ಇಲ್ಲಿ ಏನು ತಟ್ಟೆ ಇಡ್ಲಿ ಅಷ್ಟೇ ಡಿಫ್ರೆನ್ಸು. ಚಟ್ನಿ ಸ್ಪೈಸಿ ಆಗಿದೆ ಗೈಸ್, ಅದು ಲೈಕ್ ಕನ್ಸಿಸ್ಟೆನ್ಸಿ ನೋಡೋಕ್ರೆ ನೀರು ಥರ, ಒಂದು ಲಿಕ್ವಿಡ್ ಥರ ಇದೆ. ಇವಾಗ ಬೆನ್ನೆ ಹತ್ರ ಬರೋಣ. ಬೆನ್ನೆ ಸಕ್ಕತ್ತಾಗಿ ಸೋಕ್ ಆಗಿರುವ ಬೆನ್ನೆ ಇದು. ಬೆನ್ನೆ ಇಡ್ಲಿ ಅಂದರೆ ಇದನ್ನು ತಗೊಂಡು ಇದಕ್ಕೆ ಚೆನ್ನಾಗಿ ನೆನೆಸಿ ವಾವ್. ಬೆನ್ನೆ ಫ್ಲೇವರ್ಸ್ ಜೊತೆ ತಟ್ಟೆ ಇಡ್ಲಿ ತಿನ್ನೋದೇ ಒಂದು ಸಖತ್ ಮಜವಾಗಿದೆ. ಅದು ಆಲ್ಸೋ ಸಾಫ್ಟ್ ಇಡ್ಲಿಗೆ ಬೆನ್ನೆ ಸಖತ್ತಾಗಿ ಸೋಕಾಗಿದೆ, ಮತ್ತು ಚಟ್ನಿಗೆ ಒಳ್ಳೆ ಕಾಂಬಿನೇಷನ್ ಇದೆ. ಮಸ್ಟ್ ಟ್ರೈ. ಆ್ಯಕ್ಚುಲಿ ನೋಡ್ಕೊರೆ ಬರೋರೆಲ್ಲ ಒಂದು 3-4 ಇಡ್ಲಿ ತಿಂತಾರೆ ತಟ್ಟೆ ಇಡ್ಲಿ ಇದ್ರು, ಬಿಕಾಸ್ ಲೈಕ್ ಫುಲ್ ದೊಡ್ಡ ಸೈಜ್ ಇಲ್ಲ, ಈ ಥರ ಸೈಜ್ ಗೊತ್ತಾಗುತ್ತೆ ನಿಮಗೆ. ತುಂಬ ಚೆನ್ನಾಗಿದೆ ಆ್ಯಂಡ್ ಆಲ್ಸೋ ಆ ಚಟ್ನಿಗೆ ಒಳ್ಳೆ ಕಾಂಬಿನೇಷನು. ಇನ್ನೊಂದು ಬೈಟ್ ಹೋಗಲೇಬೇಕು. ಹಿಂದೆ ರಶ್ಶು ಬರ್ತಾ ಇದ್ದಾರೆ, ಟೈಮ್ ಆಗ್ತಾ ಆಗ್ತಾ ಜಾಸ್ತಿ ಜನ ರಶ್ ಬರ್ತಾ ಇದ್ದಾರೆ. ಬೆಳಗ್ಗೆ ಬಂದ್ಬಿಟ್ಟು 6 ಗಂಟೆಗೆ ಏನೋ ಓಪನ್ ಆಗುತ್ತಂತೆ, ಮತ್ತೆ 9:00 9:30 ಅಷ್ಟರಲ್ಲೇ ಎಲ್ಲ ಫುಲ್ ಖಾಲಿ ಆಗೋಗುತ್ತೆ. ನೀವು ಬರೋದಾಗಿದ್ರೆ ಬೇಗ ಬನ್ನಿ, ಒಂದು 8:00 ಅರೌಂಡ್ ಬಂದರೆ ಇರುತ್ತೆ. ಒಂದು 9:00 ಅಂತಂದರೆ ಇಡ್ಲಿ ಸಿಗೋದು ಪ್ರಾಬಬಿಲಿಟಿ ಕಡಿಮೆನೆ. ಸೊ ಬೇಗ ಬಂದ್ಬಿಟ್ಟು ಈ ಇಡ್ಲಿನ ಟೇಸ್ಟ್ ಮಾಡಿ. ಬೆಣ್ಣೆ ತಟ್ಟೆ ಇಡ್ಲಿ ಮಸ್ಟ್ ಟ್ರೈ ಅಂತಲೇ ಹೇಳ್ತೀನಿ, ಸೂಪರ್ ಆಗಿದೆ. ಲಾಲ್ಬಾಗ್ ವೆಸ್ಟ್ ಗೇಟ್ ಹತ್ರ, ಎಕ್ಸಾಕ್ಟ್ ಲೊಕೇಶನ್ ಮತ್ತು ಗೂಗಲ್ ಮ್ಯಾಪ್ಸ್ ಲಿಂಕು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಸೀರಿಯಸ್ಲಿ ನನಗೆ ಯಾಕೋ ಈ 2 ಇಡ್ಲಿ ಸಾಲ, ಇನ್ನೂ ಒಂದು 3-4 ಇಡ್ಲಿ ಹೋಗುತ್ತೆ ಅನ್ಸುತ್ತೆ ಬೆಳಗ್ಗೆ ಬೆಳಗ್ಗೆ ಒಂದು ಬ್ರೇಕ್ಫಾಸ್ಟ್ಗೆ. ಸೂಪರ್ ಆಗಿದೆ.
ಅಲ್ಸು ಬೆಣ್ಣೆ ಯೂಸ್ ಮಾಡೋದು ನಂದಿನಿ ಬೆಣ್ಣೆನೆ ಅಂತೆ. ಸೊ ನಂದಿನಿ ಬಟರು ಅಲ್ಲೇ ಕಾಣಿಸ್ತಾ ಇದೆ. ಸೊ ಅದನ್ನ ಹಾಕಿ ಯೂಸ್ ಮಾಡ್ತಾ ಇದ್ದಾರೆ. ಸೂಪರ್ ಗೈಸ್, ಇನ್ನೇನು ನೀವು ಒಂದ್ಸಲ ಬಂದು ಟ್ರೈ ಮಾಡಿ. ಅಥವಾ ಬೆಣ್ಣೆ ಬೇಕು ಅಂತಂದ್ರೆ ಇಲ್ಲಿ ಹೇಳ್ತಾರೆ ಬ್ರೋ ಬೆಣ್ಣೆ ಹಾಕ್ತಾರೆ. ಬೆಣ್ಣೆ ಬಂದ್ಬಿಟ್ಟು ಕಾಂಪ್ಲಿಮೆಂಟ್ರಿ, ಎಕ್ಸ್ಟ್ರಾ ಏನು ಚಾರ್ಜಸ್ ಅಂತ ಅವಳಲ್ಲ, ಎಕ್ಸ್ಟ್ರಾ ಬೇಕು ಅಂತ ಹೇಳಿದ್ರೆ. ಅಷ್ಟೇ ಗೈಸ್, ಈ ವಿಡಿಯೋ ಎಷ್ಟಾಗಿರ ಲೈಕ್ ಮಾಡ್ಬಿಟ್ಟು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಈ ಥರ ಒಂದು ಇಡ್ಲಿ ಲವರ್ಸ್ ಇರ್ತಾರಲ್ಲ, ತಟ್ಟೆ ಇಡ್ಲಿ ಬೆಣ್ಣೆ ಕಾಂಬಿನೇಷನ್ಲಿ ತಿನ್ಬೇಕು ಅಂತ ಹೇಳ್ತಿರ್ತಾರಲ್ಲ, ಅವ್ರ ಜೊತೆ ಎಲ್ಲ ಈ ವಿಡಿಯೋನ ಶೇರ್ ಮಾಡಿ. ಬ್ರೇಕ್ಫಾಸ್ಟ್ ಲವರ್ಸ್ಗೆ ಖಂಡಿತ ಈ ವಿಡಿಯೋನ ಶೇರ್ ಮಾಡಿ. ಲಾಲ್ಬಾಗ್ ವೆಸ್ಟ್ ಗೇಟ್ ಹತ್ರ ಒಂದು ವಾಕಿಂಗ್ ಏನಾದ್ರು ಹೋಗ್ತಿರ್ತಾರಲ್ಲ ಅವ್ರ ಜೊತೆ ಮೇನ್ಲಿ ಈ ವಿಡಿಯೋನ ಶೇರ್ ಮಾಡಿ. ವಾಕಿಂಗ್ ಮುಗಿಸ್ಕೊಂಡು ಬಂದ್ಬಿಟ್ಟು ಇಲ್ಲಿ ಇಡ್ಲಿ ತಿನ್ಕೊಂಡು ಆರಾಮಾಗಿ ಡೇನ ಸ್ಟಾರ್ಟ್ ಮಾಡಿ ಅಂತ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡ್ಬಿಟ್ಟು ಆಲ್ ಐಕಾನ್ ಸೆಟ್ ಮಾಡಿ, ಅವಾಗ ಏನಾನಕ್ಕೆ ಎಲ್ಲ ವಿಡಿಯೋಸು ನಿಮಗೆ ನೋಟಿಫಿಕೇಶನ್ ಸರ್ ಬರುತ್ತೆ. ಅಂಟಿಲ್ ದೆನ್ ಇಟ್ಸ್ ಬೈ ಫ್ರಮ್ ಮೀ ದಿನೇಶ್, ಡೂ ವಾಟ್ ಯು ಲವ್, ಬೈ ಬೈ.